ನಾನೇ ಸಿಎಂ ಆಗಬೇಕು ಇದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಬಿಗಿಪಟ್ಟು ಖರ್ಗೆ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತ್ಯವಾಗಿದೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಸುದೀರ್ಘ ಒಂದು ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ದಾರೆ ಸಭೆ ಅಂತ್ಯವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವ ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದು ಯಕ್ಷ ಪ್ರಶ್ನೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ಅನ್ನ ನಡೆಸಲಾಗಿತ್ತು ಮೀಟಿಂಗ್ ಅಂತ್ಯವಾದ ನಂತರದಲ್ಲಿ ದೆಹಲಿಯ ಖರ್ಗೆ ನಿವಾಸದಿಂದ ರಾಹುಲ್ ಗಾಂಧಿ ಅವರು ನಿರ್ಗಮಿಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ನಡುವಣ ನಡೆದಂತಹ ಮೀಟಿಂಗ್ನಲ್ಲಿ ಯಾವ ರೀತಿಯಾದಂತಹ ಒಂದು ಸಂಧಾನ ಸೂತ್ರವನ್ನು ಹೆಣಿಯಲಾಗಿದೆ ಯಾವ ಒಂದು ಫಾರ್ಮುಲಾವನ್ನ ಇವಾಗ ಪ್ರಯೋಗ ಮಾಡಲಿಕ್ಕೆ ಸಜ್ಜುಗೊಂಡಿದ್ದಾರೆ ಅನ್ನೋದು ಪ್ರಶ್ನೆಯಾಗಿದೆ ಇವರಿಬ್ಬರ ನಡುವಣ ಏನೇ ಸಂಧಾನ ಸೂತ್ರವನ್ನು ಹೆಣದಿರಬಹುದು ಅದನ್ನ ಒಪ್ಪೋದು ನಿರಾಕರಿಸೋದು ಆ ಇಬ್ಬರು ಪ್ರಮುಖ ನಾಯಕರ ಮುಂದಿದೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಪ್ಪತಾರ ಬಿಡ್ತಾರಾ ಒಪ್ಪಿದ್ರೆ ಏನಾಗುತ್ತೆ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಏನ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವರ ಬಳಿ ಒಂದಷ್ಟು ಸೂತ್ರಗಳನ್ನ ಸಜ್ಜು ಮಾಡಿದ್ದಾರೆ ಆ ಸೂತ್ರಗಳನ್ನ ಪ್ರಯೋಗಿಸೋ ಸಲುವಾಗಿ ನಂತರದಲ್ಲಿ ಇಬ್ಬರನ್ನು ಕೂಡ ಪ್ರತ್ಯೇಕ ಮೀಟಿಂಗ್ಗೆ ಕರೀತಾರೆ ಪ್ರತ್ಯೇಕ ಮೀಟಿಂಗ್ನಲ್ಲಿ ಇಬ್ಬರ ಅಭಿಪ್ರಾಯಗಳನ್ನ ಪಡೀತಾರೆ ನಂತರದಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಇಬ್ಬರು ನಡೆಸಿದಂತಹ ಈ ಹೈವೋಲ್ಟೇಜ್ ಮೀಟಿಂಗ್ನ ನಿರ್ಧಾರ ಏನಾಗಿದೆ ಅನ್ನೋದನ್ನ ಅವರ ಮುಂದೆಡ್ತಾರೆ ಆಗ ಒಪ್ಪಿದ್ರೆ ಎಲ್ಲವೂ ಕೂಡ ಅಂದುಕೊಂಡ ಹಾಗೆ ಹೂವು ತೆಗೆದ ಅಷ್ಟು ಸುಲಭವಾಗಿ ಮುಗಿದು ಹೋಗುತ್ತೆ ಆದರೆ ಅಷ್ಟು ಸುಲಭವಾಗಿಲ್ಲ ಆ ಕಾರಣಕ್ಕೇ ಇಷ್ಟೊಂದು ಜಟಿಲವಾಗಿ ಇಷ್ಟೊಂದು ಮೀಟಿಂಗ್ಗಳನ್ನು ನಡೆಸ್ಕೊಳ್ತಾ ಇರೋದು ತಲೆ ಕೆಡಿಸ್ಕೊಂಡಿರೋದು ಹೈಕಮಾಂಡ್ ಲೆವೆಲ್ಗೆ ಈ ಒಂದು ಚೆಂಡು ಹೋಗಿರೋದು ಸೊ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಇನ್ನೂ ಒಂದು ಸೂತ್ರವನ್ನು ಪ್ಲಾನ್ ಬಿ ಏನು ಸಜ್ಜು ಮಾಡಿರ್ತಾರೆ ಆ ಪ್ಲಾನ್ ಬಿ ಅನ್ನ ಅವರ ಮುಂದೆ ಇಡ್ತಾರೆ ಹೀಗಿದ್ದಂತಹ ಪಕ್ಷದಲ್ಲಿ ಇದನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಹೇಳ್ತೀರಿ ಅಂತ ಆಗ ಏನಾಗುತ್ತೆ ಅನ್ನೋದೇ ಇರುವಂತಹ ಕುತೂಹಲ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ ಶಬೀರ್ ಖರ್ಗೆ ನಿವಾಸದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಅಂತ್ಯಗೊಂಡಿದೆ ಸುಮಾರು ಒಂದು ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಏನ್ ಮಾಡಿದ್ರೆ ಸೂಕ್ತ ಒಪ್ಪದ್ರೆ ಒಪ್ಪದೆ ಇದ್ದಂತಹ ಪಕ್ಷದಲ್ಲಿ ಏನ್ ಮಾಡಬೇಕು ಅನ್ನುವಂತಹ ಸೂತ್ರಗಳನ್ನ ಹೆಣದಿರ್ತಾರೆ ಅದನ್ನ ಇವರುಗಳ ಮುಂದಿಡೋದಕ್ಕೆ ಯಾವ ಸಮಯವನ್ನ ನಿಗದಿಪಡಿಸಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಈ ಒಂದು ಮಹತ್ವದ ಸಭೆ ನಡೀಬಹುದು ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ ಈಗ ಖರ್ಗೆ ನಿವಾಸದಲ್ಲಿ ನಡೀತಿದ್ದಂಥ ಹೈ ವೋಲ್ಟೇಜ್ ಮೀಟಿಂಗ್ ಅಂತ್ಯ ಆಗಿದೆ ರಾಹುಲ್ ಗಾಂಧಿ ಅವರು ಖರ್ಗೆ ನಿವಾಸದಿಂದ ತೆರಳಿದ್ದಾರೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಈ ಒಂದು ಸಭೆ ಪಡೆದುಕೊಳ್ಳುತ್ತೆ ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿದ್ದಂಥ ವೀಕ್ಷಕರು ತಮ್ಮ ವರದಿಯನ್ನು ಖರ್ಗೆ ಅವರಿಗೆ ಸಲ್ಲಿಸಿದ್ರು ಈ ಒಂದು ವರದಿ ಏನಿತ್ತು ಅನ್ನುವಂಥದ್ದನ್ನು ಈಗ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಓಪನ್ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗಿದೆ ಎಷ್ಟು ಜನ ಶಾಸಕರ ಬೆಂಬಲ ಯಾರಿಗಿದೆ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ಲೆವೆಲ್ ನಲ್ಲಿ ರಿವೀಲ್ ಆಗಿರುವಂತದ್ದು ಮೊನ್ನೆ ನಡೆದ ಸಭೆಯಲ್ಲಿ ವೈಯಕ್ತಿಕವಾಗಿ ವೀಕ್ಷಕರು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು ಈ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೂಡ ಈಗ ಹೈಕಮಾಂಡ್ ನಾಯಕರು ಪರಿಶೀಲನೆ ಮಾಡಿದ್ದಾರೆ ಇದನ್ನು ಆಧರಿಸಿ ಯಾವ ರೀತಿಯಾದಂತಹ ಒಂದು ಫಾರ್ಮುಲಾವನ್ನು ರೆಡಿ ಮಾಡಬಹುದು ಯಾರಿಗೆ ಯಾವ ಅವಕಾಶವನ್ನ ಕೊಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಯ್ಕೆಗಳನ್ನ ಈಗ ಹೈಕಮಾಂಡ್ ಚರ್ಚೆ ಆಗಿರುವಂಥದ್ದು ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಒಂದ್ ಮೂರು ಫಾರ್ಮುಲಾಗಳನ್ನು ಸಿದ್ಧ ಮಾಡಿಕೊಂಡು ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ನಡೆಯುವಂಥ ಸಭೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಚರ್ಚೆಗೆ ಕರೆದು ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕೆಲವೊಂದಿಷ್ಟು ಪ್ಲಾನ್ ಏನು ಮಾಡಿಕೊಂಡಿದೆ ಒಂದೆರಡು ಫಾರ್ಮುಲಾಗಳನ್ನು ಏನು ಮಾಡಿಕೊಂಡಿದೆ ಅವುಗಳನ್ನು ಅವ್ರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅವರು ಅದನ್ನು ಇಟ್ಟು ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ ಒಂದು ವೇಳೆ ಅದಕ್ಕೆ ಒಪ್ಕೊಂಡಂತ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದನ್ನು ಹೈಕಮಾಂಡ್ ಬಹಳ ಸುಲಭವಾಗಿ ಘೋಷಣೆ ಮಾಡುತ್ತೆ ಒಂದು ವೇಳೆ ಈ ಒಂದು ನಿರ್ಧಾರಕ್ಕೆ ಒಪ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಮತ್ತೊಂದು ದಿನಕ್ಕೆ ಸಾಧ್ಯತೆಗಳು ಇದ್ದಾವೆ ದಿವ್ಯಾ ಹಲವು ರಾಜ್ಯಗಳಲ್ಲಿ ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಅರಿತಿರುವಂತಹ ಹೈಕಮಾಂಡ್ ಈ ಕರ್ನಾಟಕ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕಷ್ಟವಾಗ್ತಾ ಇದೆಯಾ ಅಥವಾ ಅದರಂತೆ ಇದನ್ನು ನಿಭಾಯಿಸಿ ಬಿಡುತ್ತಾ ಖಂಡಿತವಾಗ್ಲೂ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕು ಅದು ಅನಿವಾರ್ಯ ಕೂಡ ಆದ್ರೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮುಖವಾಗುತ್ತೆ ಮತ್ತೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ರಾಜಕೀಯ ಸನ್ನಿವೇಶಗಳು ಬೇರೆ ಬೇರೆ ಇರುತ್ತೆ ನಾವು ಫಾರ್ ಎಕ್ಸಾಂಪಲ್ ರಾಜಸ್ಥಾನ ಅಂತ ಸ್ಟೇಟ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಗೆಹ್ಲೋಟ್ಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇತ್ತು ಅಲ್ಲಿ ಸಚಿನ್ ಪೈಲಟ್ಗೂ ಕೂಡ ಯುವಕ ಆಗಿದ್ದಂತ ಹಿನ್ನೆಲೆ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಬೆಂಬಲ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರ ಸಪೋರ್ಟ್ ಇದ್ರೂ ಕೂಡ ಅಲ್ಲಿ ಶಾಸಕರ ಬೆಂಬಲ ಇರಲಿಲ್ಲ ಹೀಗಾಗಿ ಅಶೋಕ್ ಗೆಹ್ಲೋಟ್ನೇ ಅನಿವಾರ್ಯವಾಗಿ ಮಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು ಇದರಿಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ದೃಷ್ಟಿಕೋನಗಳು ಕೂಡ ಇತ್ತು ಇದು ಮಧ್ಯಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನೇ ಅಲ್ಲಿ ಏನು ಸಿಎಂ ಆಯ್ಕೆ ಮಾಡುವಂತಹ ಸಂದರ್ಭ ಬಂತು ಅಲ್ಲಿ ಏನು ಕಮಲ್ನಾಥ್ ಮತ್ತೆ ದಿಗ್ವಿಜಯ್ ಸಿಂಗ್ ನಡುವೆ ಸಾಕಷ್ಟು ಸ್ಪರ್ಧೆ ಏರ್ಪಟ್ಟಿತ್ತು ಆದ್ರೆ ಕಮಲ್ನಾಥ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತೆ ಸಂಘಟನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ಕಮಲ್ನಾಥ್ ಪರವಾಗಿ ನಿಲ್ಲುವಂತಹ ಕೆಲಸವನ್ನ ಮಾಡಿತ್ತು ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಸನ್ನಿವೇಶಗಳಿದ್ವು ಆದ್ರೆ ಕರ್ನಾಟಕದ ರಾಜಕೀಯ ಸನ್ನಿವೇಶಗಳು ಕೂಡ ಸಂಪೂರ್ಣವಾಗಿ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳಷ್ಟು ಮಹತ್ವದ ಕ್ಷೇತ್ರ ರಾಜ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನಿರ್ಲಕ್ಷ್ಯ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸೋದರ ಜೊತೆ ಜೊತೆಗೆ ಮುಂದಿನ ರಾಜಕೀಯ ವಿಸ್ತರಣೆಯೂ ಕೂಡ ಕಾಂಗ್ರೆಸ್ಗೆ ಮಹತ್ವದಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ತಮ ಆಡಳಿತವೂ ಬೇಕು ಮತ್ತೆ ಸಂಘಟನೆಯೂ ಬೇಕು ಹೀಗಾಗಿ ಉಭಯ ನಾಯಕರನ್ನು ಮನವೊಲಿಸುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಹೈಕಮಾಂಡ್ ಮುಂದಾಗಿ ಹೀಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಗಳಿದವೆ ಹೀಗಾಗಿ ಸಂಜೆವರೆಗೂ ಕೂಡ ನಾವು ಕಾದ್ ನೋಡಬೇಕು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆ ನಡೆದ ಬಳಿಕ ಅವರಿಂದ ಬರುವಂಥ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ಆಧರಿಸಿ ಹೈಕಮಾಂಡ್ ಮುಂದಿನ ಹಂತದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ದೆಹಲಿಯಿಂದ ಲೈವ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಲ್ಲಿ ಏನ್ ಆಗ್ತಾ ಇದೆ ಬೆಳವಣಿಗೆಗಳು ಅಂತ ಈಗ ಅಷ್ಟೇ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ನಡುವೆ ನಡೆದಂತಹ ಮೀಟಿಂಗ್ ಅಂತ್ಯವಾಗಿದೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ನಿವಾಸದಿಂದ ನಿರ್ಗಮಿಸಿದ್ದಾರೆ ನಂತರ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಖರ್ಗೆ ಅವರ ಮೀಟಿಂಗ್ ನಿಗದಿ ಆಗಬಹುದಾದಂತಹ ಸಾಧ್ಯತೆ ಇದೆ ಈಗ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ನಡುವೆ ನಡೆದ ಮೀಟಿಂಗ್ ನಲ್ಲಿ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ ಅದನ್ನ ಈ ನಾಯಕರ ಮುಂದೆ ಇಡ್ತಾರೆ ಅವರುಗಳು ಯಾವ ರೀತಿಯಾಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ ಅನ್ನೋದರ ಮೇಲೆ ಮುಂದಿನ ನಿರ್ಧಾರಗಳು ಗೊತ್ತಾಗುತ್ತೆ ಬಟ್ ಅಂತಿಮವಾಗಿ ಇವತ್ತು ಅಥವಾ ನಾಳೆ ಒಳಗಾಗಿ ಇದೆಲ್ಲವನ್ನು ಅಂತ್ಯಗೊಳಿಸ್ಕೊಳ್ಬೇಕು ಇಲ್ಲದಿದ್ರೆ ಇದು ನಗೆಪಾಟ್ಲಾಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಸಭೆಗಳ ಮೇಲೆ ಸಭೆಯನ್ನ ನಡೆಸೋ ಮೂಲಕವಾಗಿ ಇವತ್ತು ಇದಕ್ಕೆ ಅಂತಿಮ ಮುದ್ರೆಯನ್ನ ಹಾಕೋ ಸಲುವಾಗಿಯೇ ಇಬ್ಬರು ನಾಯಕರುಗಳನ್ನ ದೆಹಲಿಯಲ್ಲಿ ಇರುವಂತೆ ಹೇಳಿದ್ದಾರೆ